ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದೆ. ಆ್ಯಕ್ಚುಲಿ ಅಕ್ಟೋಬರ್ 7th ಅಕ್ಟೋಬರ್ 8th ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಶೆಡ್ಯೂಲ್ ಸಹ ರಿಲೀಸ್ ಮಾಡಿದರು. ಬಟ್ ಹಲವಾರು ವಿದ್ಯಾರ್ಥಿಗಳು ಇನ್ನೂ ಸಹ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ, ಅದಕ್ಕೋಸ್ಕರ ಕೆ ಎ ಮತ್ತೊಮ್ಮೆ ಹೊಸ ಶೆಡ್ಯೂಲ್ನ ರಿಲೀಸ್ ಮಾಡಿದೆ. ವ್ಯಾಸಂಗ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ, ಇನ್ನಿತರ ದಾಖಲೆಗಳ ಪೂರ್ಣವಾಗಿ ಸಲ್ಲಿಸಿಲ್ಲ ಕೆಲವು ವಿದ್ಯಾರ್ಥಿಗಳು, ಅದಕ್ಕೋಸ್ಕರ ಮತ್ತೊಮ್ಮೆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ವೆರಿಫಿಕೇಷನ್ ಮಾಡಿಸೋದಕ್ಕೆ ಅಕ್ಟೋಬರ್ 11th ಬೆಳಗ್ಗೆ 9:00 ನೀವು ರಿಪೋರ್ಟ್ ಮಾಡ್ಕೋಬೇಕು. ಯಾರು ಇನ್ನೂ ವೆರಿಫಿಕೇಷನ್ ಮಾಡಿಸಿಲ್ಲ ಅಂತಹ ವಿದ್ಯಾರ್ಥಿಗಳು, ನಿಮ್ಮ ಹೆಸರು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಇದ್ದು ಅಕ್ಟೋಬರ್ 7 ಮತ್ತು ಅಕ್ಟೋಬರ್ 8 ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ ಅಂದರೆ ಅಕ್ಟೋಬರ್ 11th ಬೆಳಗ್ಗೆ 9:00 ರಿಪೋರ್ಟ್ ಮಾಡ್ಕೊಳ್ಳಿ, ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ಅಲಾಂಗ್ ವಿತ್ ಯುವರ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಇದೇ ಅಂತಿಮ ಅವಕಾಶ ಅಂತ ಕೆ ಎ ಸ್ಪಷ್ಟಪಡಿಸ್ತಲೇ ಇದೆ, ಬಟ್ ಎಕ್ಸ್ಟೆಂಡ್ ಮಾಡ್ತಾ ಇದೆ. ಮೇ ಬಿ ಇನ್ನೂ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರಲ್ಲ, ಅದಕ್ಕೋಸ್ಕರ ಯಾರು ಇನ್ನೂ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ವೋ ಅವರು ವೆರಿಫಿಕೇಷನ್ ತಪ್ಪದೇ ಮಾಡಿಸ್ಕೊಳ್ಳಿ. ಇದಿಷ್ಟೇ ಇವತ್ತಿನ ಕೆ ಎ ಅಪ್ಡೇಟ್ಸ್. ಟೇಕ್ ಕೇರ್, ಬಾಯ್ ಬಾಯ್.